हेलो स्नेहितरे इवत्ति ना वीडियो दली नानु 2017 रल्ली रिलीज आगिद्द ए डॉग्स पर्पस मूवी एक्सप्लेन मार्थिनि। ई मूवियल्लि ओंदु नायि तन्न जीवनद उद्देशवन्न हुडुकोंडु होरटिरुत्ते। आग ईतननोब्ब ओब्ब हुडुग ई नायन तन्न मनेगे कर्कोंडु बर्तने। आदरे अवन लैफल्लि नडेद केलवु घटनेगळ कारणदिंद अवनु तन्न प्रीतिय नायिंद दूर आग्तने। नंतर ई नायि तन्न ईतनन्न नाल्कु जन्मदवर्गू हुडुकोंडु होगुवंतह एमोशनल कामिडि मूवी इदागिदे। सो स्नेहितरे ई मूवी कथेयन्न नोडोकिन्न मुंचे नीविन्नु ई चानल गे होस्तागि बंदिद्रे ई चानल गे सब्स्क्राइब आगि मत्ते पक्कदल्लिरुव नोटिफिकेशन बेल ऐकान अन्नु कूड आन् माडि। ಈ ಮೂವಿಯನ್ನ ಸ್ನೇಹಿತರೆ ನಾಯಿಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಶೂಟ್ ಮಾಡಿದರೆ, ಅಂದ್ರೆ ಒಂದು ನಾಯಿ ತನ್ನ ಜಗತ್ತನ್ನ ಯಾವ ರೀತಿ ನೋಡುತ್ತೆ ಅಂತ ತೋರಿಸಿದರೆ। ಮತ್ತೆ ಈ ಮೂವಿಯ ಸ್ಟೋರಿ ಅನ್ನು ಹೇಳೋದು ಕೂಡ ನಾಯಿನೇ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಲ್ಲ, ನಾಯಿ ತನ್ನ ಮನಸಲ್ಲಿ ಏನು ಅನ್ಕೊಳ್ಳುತ್ತೋ ಅದನ್ನ ವಾಯ್ಸ್ ನ ಮುಖಾಂತರ ಹೇಳ್ತಾರೆ। ಈ ಮೂವಿಯ ಕಥೆ ಶುರು ಆಗೋದು 1950 ರ ಆಸುಪಾಸಿನಲ್ಲಿ। ಇಲ್ಲಿ 4-5 ನಾಯಿಯ ಮರಿಗಳನ್ನು ತೋರಿಸ್ತಾರೆ। ಇದರಲ್ಲಿ ಒಂದು ಮರಿ ಅನ್ಕೊಂತಾ ಇರುತ್ತೆ ಜೀವನ ಅಂದ್ರೆ ಏನು ಮತ್ತೆ ತನ್ನ ಜೀವನದ ಉದ್ದೇಶವೇನು ಅಂತ। ಇದು ತನ್ನ ಜೊತೆ ಇದ್ದ ನಾಯಿ ಮರಿಗಳ ಜೊತೆ ಆಟಾಡಿಕೊಂಡು ಬೆಳೆಯುತ್ತೆ। ಆದರೆ ಇದು ಬೀದಿ ನಾಯಿ ಆಗಿರೋದ್ರಿಂದ ಒಂದು ದಿನ ಡಾಗ್ ಕ್ಯಾಚರ್ಸ್ ಬಂದು ನಾಯಿಗಳನ್ನು ಹಿಡ್ಕೊಂಡು ಹೋಗ್ತಾರೆ। ಬೀದಿ ನಾಯಿಗಳು ತುಂಬಾನೇ ಜಾಸ್ತಿ ಆಗ್ತಿದೆ ಅಂತ। ಆಗ ಈ ನಾಯಿ ಮರಿ ಮನಸಲ್ಲಿ ಅನ್ಕೊಳ್ಳುತ್ತೆ, ನನ್ನ ಜೀವನ ಇಷ್ಟಕ್ಕೆ ಮುಗಿದೋಗ್ತಾ ಇದೆ, ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ। ಡಾಗ್ ಕ್ಯಾಚರ್ಸ್ ಈ ನಾಯಿಗಳನ್ನು ತಗೊಂಡು ಹೋಗಿ ಯೂಥನೈಸ್ ಮಾಡಿ ಸಾಯಿಸ್ತಾರೆ। ಮುಂದಿನ ಜನ್ಮದಲ್ಲಿ ಈ ನಾಯಿ ಒಂದು ಗೋಲ್ಡನ್ ರಿಟ್ರೀವರ್ ನ ಮರಿಯಾಗಿ ಮತ್ತೆ ಹುಟ್ಟುತ್ತೆ। ಇದು ಬ್ರೀಡರ್ ನ ಜಾಗ ಆಗಿರೋದ್ರಿಂದ ಈ ನಾಯಿ ಮರಿಗಳನ್ನ ಮಾರಾಟಕ್ಕೆ ಇಟ್ಟಿರ್ತಾರೆ। ನಾಯಿಯನ್ನ ಖರೀದಿಸೋಕೆ ಅಂತ ಒಬ್ಬ ವ್ಯಕ್ತಿ ಬಂದು ಈ ಗೋಲ್ಡನ್ ರಿಟ್ರೀವರ್ ಇದ್ದ ಕೇಜ್ ಅನ್ನು ಓಪನ್ ಮಾಡಿ ಅದನ್ನ ಚೆಕ್ ಮಾಡಿ ಡೋರ್ ಅನ್ನು ಲಾಕ್ ಮಾಡದಲೇ ಮುಂದೆ ಹೋಗ್ತಾನೆ। ಆಗ ಈ ನಾಯಿ ಮರಿ ಡೋರ್ ಅನ್ನು ತೆಕ್ಕೊಂಡು ಈ ಜಾಗದಿಂದ ತಪ್ಪಿಸಿಕೊಳ್ಳುತ್ತೆ। ಹಾಗೆ ಆಟಾಡ್ಕೊಂಡು ಹೋಗ್ತಿರಬೇಕಾದ್ರೆ ಅದು ತನ್ನ ಮೇಲೆ ಒಂದು ಬಾಕ್ಸ್ ಬೀಳಿಸಿಕೊಳ್ಳುತ್ತೆ, ಅದರಿಂದ ಹೊರಗಡೆ ಬರಕಾಗಲ್ಲ। ಅಲ್ಲೇ ಇದ್ದ ಇಬ್ರು ಟ್ರಕ್ ಡ್ರೈವರ್ಸ್ ಈ ಮರಿಯನ್ನ ಮಾರಿದ್ರೆ ಸ್ವಲ್ಪ ದುಡ್ಡಾಗುತ್ತೆ ಅಂತ ಅದನ್ನ ಎತ್ಕೊಂಡು ತಮ್ಮ ಟ್ರಕ್ ಅಲ್ಲಿ ಹಾಕೊಂಡು ಹೊರಡ್ತಾರೆ। ಅವರು ತಮ್ಮ ಟ್ರಕ್ ಅನ್ನ ದಾರಿಯಲ್ಲಿ ನಿಲ್ಲಿಸಿ ಎಲ್ಲಿಗೋ ಹೋಗ್ತಾರೆ। ಟ್ರಕ್ ನ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿದೆ, ನಾಯಿಗೆ ಹೀಟ್ ಸ್ಟ್ರೋಕ್ ಆಗಿ ನರಳ್ತಾ ಇರುತ್ತೆ। ಇದನ್ನ ಈತನನ್ನ ಒಬ್ಬ ಹುಡುಗ ನೋಡಿ ತನ್ನ ತಾಯಿಗೆ ಹೇಳಿದಾಗ ಆ ಹುಡುಗನ ತಾಯಿ ಎಲಿಜಬೆತ್ ವ್ಯಾನ್ ನ ಕಿಟಕಿಯ ಗ್ಲಾಸ್ ಅನ್ನು ಹೊಡೆದಾಕಿ ನಾಯಿ ಮರಿಯನ್ನ ಕಾಪಾಡ್ತಾರೆ। ಈತನಿದನ್ನ ಮನೆಗೇನೋ ಕರ್ಕೊಂಡು ಬರ್ತಾನೆ, ಆದರೆ ಪ್ರಾಬ್ಲಮ್ ಏನಂದ್ರೆ ಅವರ ಅಪ್ಪಂಗೆ ನಾಯಿ ಅಂದ್ರೆ ಸ್ವಲ್ಪನೂ ಇಷ್ಟ ಇರಲ್ಲ। ಎಲಿಜಬೆತ್ ಹೇಗೋ ತನ್ನ ಗಂಡನಿಗೆ ಕನ್ವಿನ್ಸ್ ಮಾಡ್ತಾಳೆ, ಇದರಿಂದ ಈತನವರ ಅಪ್ಪ ಜಿಮ್ ಆ ನಾಯಿ ಮರಿಯನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತಾರೆ। ಈತನ ಅನ್ಕೊಂಡಿರ್ತಾನೆ ನಾಯಿಯನ್ನ ನಾನು ಸಾಕಿದ್ದೀನಿ ಅಂತ, ಆದ್ರೆ ಆ ನಾಯಿ ಮನಸ್ಸಲ್ಲಿ ಅನ್ಕೊಂತಿರುತ್ತೆ ಹೇಗೋ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ನಾನು ಇವನನ್ನ ಇಟ್ಕೊಂತೀನಿ ಅಂತ। ಮುಂದಿನ ದಿನ ಈತನ್ ಮತ್ತೆ ಅವರಮ್ಮ ಈ ನಾಯಿ ಮರಿಗೆ ಬೇಲಿ ಅಂತ ಹೆಸರನ್ನ ಇಟ್ಟು ಆ ಹೆಸರಲ್ಲಿ ಕಾಲರ್ ಮಾಡಿಸಿ ಹಾಕ್ತಾರೆ। ಈತನ್ ಬೇಲಿಗೆ ದಿನ ಟ್ರೈನಿಂಗ್ ಕೊಡ್ತಾ ಇರ್ತಾನೆ, ಆದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ ಅಂತ ಬೇಲಿಗೆ ಗೊತ್ತಾಗ್ತಿಲ್ಲ। ಈತನ್ ಜಾಸ್ತಿ ಬೇಲಿ ಬೇಲಿ ಅಂತ ಕರಿತಿರೋದ್ರಿಂದ ನನ್ನ ಹೆಸರು ಮೋಸ್ಟ್ಲಿ ಬೇಲಿ ಇರ್ಬೋದು ಅಂತ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ। ಹೀಗೆ ಹಗಲು ರಾತ್ರಿ ಯಾವಾಗ್ಲೂ ಬೇಲಿ ಈತನ ಜೊತೆ ಆಟಾಡ್ಕೊಂಡು ದೊಡ್ಡದಾಗುತ್ತೆ। ಒಂದಿನ ಈತನ ಫ್ಯಾಮಿಲಿ ಅವರೆಲ್ಲ ಅವನ ಅಜ್ಜಿ ತಾತನ ಮನೆಗೆ ಬರ್ತಾರೆ। ಬೇಲಿಯನ್ನ ನೋಡಿ ಈತನ ಗ್ರ್ಯಾಂಡ್ ಪೇರೆಂಟ್ಸ್ಗೆ ತುಂಬಾನೇ ಖುಷಿಯಾಗುತ್ತೆ। ಅವನ ತಾತನ್ಗಂತೂ ಬೇಲಿ ಅಂದ್ರೆ ಸಖತ್ ಪ್ರೀತಿ, ಅವರು ಮತ್ತೆ ಈತನ್ ಸೇರ್ಕೊಂಡು ಬೇಲಿಯ ಜೊತೆ ರಗ್ಬಿ ಬಾಲ್ ಅಲ್ಲಿ ಆಟ ಆಡ್ತಾ ಇರ್ತಾರೆ। ಆದ್ರೆ ಬೇಲಿಗೆ ಆ ಬಾಲ್ ಅನ್ನ ಕಚ್ಚಿ ತಗೊಂಡ್ ಬರೋದಕ್ಕಾಗ್ತಾ ಇರಲ್ಲ। ಆಗ ಬೇಲಿ ಸ್ಟೋರ್ ರೂಮ್ಗೆ ಹೋಗಿ ಅಲ್ಲಿದ್ದ ಪಂಕ್ಚರ್ ಆಗಿರೋ ರಗ್ಬಿ ಬಾಲ್ ತಗೊಂಡ್ ಬಂದು ಈತನ್ಗೆ ಆಟ ಆಡೋಕೆ ಕರೆಯುತ್ತೆ। ಸೊ ಈತನ್ ಆ ಬಾಲ್ ಅನ್ನ ದೂರ ಎಸಿತಾನೆ, ಬೇಲಿ ಅದನ್ನ ಎತ್ಕೊಂಡ್ ಬಂದು ಅವನ್ಗೆ ವಾಪಸ್ ಕೊಡ್ತಾ ಇರುತ್ತೆ। ಮತ್ತೆ ಈತನ್ ಬಾಲ್ ಅನ್ನ ಜೋರಾಗಿ ಮೇಲೆ ಎಸೆದು ಬಗ್ಗಿ ಕುತ್ಕೊಂತಾನೆ, ಆಗ ಬೇಲಿ ಅವನ ಮೇಲಿಂದ ಜಂಪ್ ಮಾಡಿ ಬಾಲ್ ಕ್ಯಾಚ್ ಹಿಡಿತಾ ಇರುತ್ತೆ। ನಂತರ ಈತನ್ ವಾಪಸ್ ತನ್ನ ಮನೆಗೆ ಬಂದಾಗ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡ್ತಾನೆ। ಅವರ ಅಪ್ಪ ಅಮ್ಮನು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಈಗ ಬೇಲಿಗೆ ಮನೆಯಲ್ಲಿ ಬೋರ್ ಆಗ್ತಾ ಇರುತ್ತೆ। ಅದು ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಬೀಳಿಸಿ ಈತನ ತಂದೆಯ ಆಫೀಸ್ ಅನ್ನ ಮದುವೆ ಛತ್ರುತರ ಮಾಡಿರುತ್ತೆ। ಆದ್ರೆ ಈತನ್ ಮನೆಗೆ ಬೇಗ ಬಂದು ಎಲ್ಲ ಕ್ಲೀನ್ ಮಾಡ್ತಾನೆ। ಇವತ್ತಿನ ದಿನ ರಾತ್ರಿ ಈತನ ಮನೆಗೆ ಗೆಸ್ಟ್ ಬರ್ತಿರೋದ್ರಿಂದ ಅವರಿಗೆ ಈತನ ತಂದೆ ಜಿಮ್ ತಾನು ಕಲೆಕ್ಟ್ ಮಾಡಿರೋ ಗೋಲ್ಡ್ ಕಾಯಿನ್ಸ್ ಅನ್ನ ತೋರ್ಸಕ್ಕೆ ಎಲ್ಲ ರೆಡಿ ಮಾಡಿಟ್ಟಿರ್ತಾನೆ। ಆದ್ರೆ ಈತನ್ ಈ ಕಾಯಿನ್ಸ್ ಅನ್ನ ನೋಡ್ತಿರ್ಬೇಕಾದ್ರೆ ಮಿಸ್ ಆಗಿ ಅದನ್ನ ಟೇಬಲ್ ಇಂದ ಕೆಳಗೆ ಬೀಳಿಸ್ತಾನೆ। ಅವನು ಏನೋ ತಿನ್ನಕ್ಕೆ ಹಾಕ್ತಾ ಅಂತ ಬೇಲಿ ಬಂದು ಆ ಕಾಯಿನ್ ಅನ್ನ ತಿನ್ಕೊಂಡ್ ಬಿಡುತ್ತೆ। ಈತನ್ಗೆ ಈಗ ಫುಲ್ ಟೆನ್ಷನ್ ಆಗಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲ್ಲ। ಈ ಸಮಯಕ್ಕೆ ಗೆಸ್ಟ್ ಗಳೆಲ್ಲ ಮನೆಗೆ ಬರ್ತಾರೆ, ಆಗ ಅವನು ಬೇಲಿಯನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಬೇಗ ಟಾಯ್ಲೆಟ್ ಮಾಡು ಅಂತ ಹೇಳ್ತಾ ಇರ್ತಾನೆ। ಬೇಲಿಗೆ ಏನೂ ಅರ್ಥ ಆಗ್ತಿರಲ್ಲ, ಬೇಲಿ ಇವನ್ಯಾಕೋ ಹಿಂಗ ಆಡ್ತಾವನಲ್ಲ ಅಂತ ಅನ್ಕೊಂಡು ಗಾಬರಿ ಆಗಿ ಹೋಗಿ ಟಾಯ್ಲೆಟ್ ಮಾಡುತ್ತೆ। ಈಗ ಈತನ್ ಬೇಲಿ ಒಳಗಡೆ ಹೋಗಿ ಹುಡುಕ್ತಾಗ ಕಾಯಿನ್ ಸಿಗುತ್ತೆ, ಅದನ್ನ ತಗೊಂಡ್ ಬಂದು ವಾಪಸ್ ಇಡ್ತಾನೆ। ಸೊ ಹೀಗೆ ಬೇಲಿ ಮತ್ತೆ ಈತನ್ ಇಬ್ರು ಚೇಷ್ಟೆ ಮಾಡ್ಕೊಂಡು ಬೆಳೀತಾರೆ। ಸೊ ಕೆಲವು ವರ್ಷಗಳು ಕಳೆಯುತ್ತೆ, ಈತನ್ ದೊಡ್ಡವನಾದ್ಮೇಲೆ ಅವನು ಒಬ್ಬ ಒಳ್ಳೆ ರಗ್ಬಿ ಪ್ಲೇಯರ್ ಆಗಿರ್ತಾನೆ। ಈತನ್ ಅವರಪ್ಪ ಜಿಮ್ ಬಿಸ್ನೆಸ್ ಅಲ್ಲಿ ತೊಂದರೆ ಆಗಿದ್ರಿಂದ ಈಗ ಮನೆಯಲ್ಲಿ ಯಾವಾಗ್ಲೂ ಎಣ್ಣೆ ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ।
ಈತನ್ ಮಾತ್ರ ಎಲ್ಲಿಗೆ ಹೋದರೂ ತನ್ನ ಜೊತೆ ಬೇಲಿಯನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಅದರ ಜೊತೆ ಸಮಯ ಕಳೆಯೋದು ಅಂದ್ರೆ ತುಂಬಾನೇ ಇಷ್ಟ. ಒಂದಿನ ಈತನ್ ಬೇಲಿಯನ್ನ ಕರ್ಕೊಂಡು ಜಾತ್ರೆಗೆ ಬಂದಿದ್ದಾಗ ಅವನು ಹ್ಯಾನಾ ಅನ್ನೋ ಒಬ್ಳು ಹುಡುಗಿಯನ್ನ ಮೀಟ್ ಮಾಡ್ತಾನೆ. ಇವರಿಬ್ರು ಸ್ವಲ್ಪ ಹೊತ್ತು ಮಾತಾಡಿ ಫ್ರೆಂಡ್ಸ್ ಆಗ್ತಾರೆ. ನಂತರ ಜೊತೆಗೆ ಓಡಾಡೋಕೆ ಶುರು ಮಾಡಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗ್ತಾರೆ. ಇವರು ಎಲ್ಲ ಕಡೆ ಬೇಲಿಯ ಜೊತೆ ಟ್ರಾವೆಲ್ ಮಾಡ್ತಾ ಲೈಫನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ನಂತರ ಈತನ್ಗೆ ಸ್ಪೋರ್ಟ್ಸ್ ಅಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತೆ ಹ್ಯಾನಾಗೆ ಎಜುಕೇಶನ್ ಸ್ಕಾಲರ್ಶಿಪ್ ಸಿಗುತ್ತೆ. ಇಬ್ರು ಮುಂದೆ ಹೇಗೆ ಜೀವನ ಮಾಡಬೇಕು ಅಂತ ಈಗಾಗಲೇ ಪ್ಲಾನ್ಸ್ ಮಾಡ್ಕೊಂಡಿರ್ತಾರೆ. ಒಂದಿನ ರಾತ್ರಿ ಈತನ್ ಮತ್ತೆ ಬೇಲಿ ಇಬ್ರು ಹ್ಯಾನಾನ ಮೀಟ್ ಮಾಡಿ ವಾಪಸ್ ಮನೆಗೆ ಬಂದಾಗ ನೋಡ್ತಾರೆ, ಇಲ್ಲಿ ಜಿಮ್ ಮತ್ತೆ ಎಲಿಜಬೆತ್ ಇಬ್ರು ಜಗಳ ಆಡ್ತಾ ಇರ್ತಾರೆ. ಜಿಮ್ ಕುಡಿಯೋಕೆ ಶುರು ಮಾಡಿದಾಗ್ಲಿಂದ ಇದೆಲ್ಲ ಕಾಮನ್ ಆಗಿರುತ್ತೆ. ಆದ್ರೆ ಇವತ್ತು ಸ್ವಲ್ಪ ಜಗಳ ಜಾಸ್ತಿ ಆಗಿ ಜಿಮ್ ಎಲಿಜಬೆತ್ಗೆ ಹೊಡೆಯೋಕೆ ಅಂತ ಹೋಗ್ತಾನೆ. ಆದ್ರೆ ಈತನ್ ಅವರನ್ನ ತಡೆದು ನೀವು ಈ ಮನೆಯಲ್ಲಿ ಇರೋ ಹಾಗಿಲ್ಲ ಅಂತ ಹೇಳಿ ತನ್ನ ತಂದೆಯನ್ನ ಮನೆಯಿಂದ ಕಳಿಸ್ತಾನೆ. ಇದೆಲ್ಲ ಆದ್ಮೇಲೂ ಕೂಡ ಬೇಲಿಯ ಚೇಷ್ಟೆ ಚೆಲ್ಲಾಟ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಒಂದಿನ ಈತನ್ ಸಾಕಿದ್ದ ಬೆಕ್ಕು ಸಾವನ್ನಪ್ಪಿರೋದ್ರಿಂದ ಅದನ್ನ ಮನೆಯ ಪಕ್ಕದಲ್ಲಿ ಮಣ್ಣು ಮಾಡಿರ್ತಾರೆ. ಆದ್ರೆ ಬೇಲಿಗೆ ವಿಷ ಗೊತ್ತಿರಲ್ಲ, ಅದನ್ಕೊಂಡಿರುತ್ತೆ ಬೆಕ್ಕು ಎಲ್ಲ ಬಚ್ಚಿಡ್ಕೊಂಡಿದೆ ಅಂತ. ಅದಕ್ಕೆ ಬೇಲಿ ಹೋಗಿ ಮಣ್ಣಲ್ಲಿ ಹೂತಾಕಿದ್ದ ಅದರ ಡೆಡ್ ಬಾಡಿನ ತಗೊಂಡು ಬಂದು ಎಲಿಜಬೆತ್ಗೆ ಕೊಡುತ್ತೆ. ಇದನ್ನ ಸಡನ್ ಆಗಿ ನೋಡಿದ ಅವಳಿಗೆ ಮಿನಿ ಹಾರ್ಟ್ ಅಟ್ಯಾಕ್ ಬಂದಂಗಾಗುತ್ತೆ. ಈತನ್ ರಗ್ಬಿಯಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಮಾಡ್ತಾ ಇರ್ತಾನೆ, ಮತ್ತೆ ಅವನ ಟೀಮ್ ಕೂಡ ಯಾವಾಗ್ಲೂ ಗೆಲ್ತಾ ಇರುತ್ತೆ. ಈತನ್ ಒಂದು ದಿನ ರಗ್ಬಿ ಆಡಿ ಆದ್ಮೇಲೆ ಹ್ಯಾನಾಳ ಜೊತೆ ಹೋಟೆಲ್ಗೆ ಬಂದಿರ್ತಾನೆ. ಆಗ ಅಲ್ಲಿಗೆ ಈತನ್ ಅವರ ಅಪ್ಪ ಕುಡ್ಕೊಂಡು ಬಂದು ಎಲ್ಲರ ಮುಂದೆ ಈತನ ಹತ್ರ ಕೆಟ್ಟದಾಗಿ ಮಾತಾಡ್ತಿರ್ತಾನೆ. ಆಗ ಈತನ ಬಳಿ ಅವನ ಕ್ಲಾಸ್ಮೇಟ್ ಆದ ಟಾಡ್ ಬಂದು ನಿಮ್ಮ ಅಪ್ಪ ಒಬ್ಬ ಕುಡ್ಕ ಅಂತ ಎಲ್ಲರಿಗೂ ಗೊತ್ತಾಯ್ತು ಅಂತ ಆಡ್ಕೊಂತಾ ಇರ್ತಾನೆ. ಈತನ್ಗೆ ಇದರಿಂದ ಸಿಟ್ಟು ಬಂದು ಅವನ ಮುಖಕ್ಕೆ ಸರಿಯಾಗಿ ಒಂದು ಪಂಚ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಟಾಡ್ ಇದಕ್ಕೆ ನಾನು ಉತ್ತರ ಕೊಡ್ಲೇಬೇಕು ಅಂತ ಈತನ ಮನೆಯ ಡೋರಿಂದ ಪಟಾಕಿಯನ್ನ ಹಚ್ಚಿ ಒಳಗಡೆ ಹಾಕ್ತಾಗ ಇಡೀ ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಬೇಲಿ ಹೋಗಿ ಈತನನ್ನ ಎಚ್ಚರಗೊಳಿಸುತ್ತೆ. ಅವನು ತನ್ನ ತಾಯಿಯ ರೂಮ್ಗೆ ಬಂದು ಕಿಟಕಿಯ ಮುಖಾಂತರ ಬೆಡ್ಶೀಟ್ ಅನ್ನು ಹಗ್ಗದ ರೀತಿ ಮಾಡಿಕೊಂಡು ಎಲಿಜಬೆತ್ ಅನ್ನ ಮತ್ತೆ ಬೇಲಿಯನ್ನ ಸೇಫ್ ಆಗಿ ಕೆಳಗೆ ಇಳಿಸ್ತಾನೆ. ಆದ್ರೆ ಅವನು ಕೆಳಗೆ ಇಳಿಬೇಕಾದ್ರೆ ಮೇಲಿಂದ ಜಂಪ್ ಮಾಡಿದ್ರಿಂದ ಅವನ ಕಾಲು ಮುರಿದೋಗುತ್ತೆ. ಅಕ್ಕಪಕ್ಕದ ಮನೆಯವರು ಆಂಬ್ಯುಲೆನ್ಸ್ ಅನ್ನ ಕರೆಸಿ ಈತನನ್ನ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಆಂಬ್ಯುಲೆನ್ಸ್ ನ ಹಿಂದೆ ಬೇಲಿ ಕೂಡ ಹೋಗ್ತಿರುತ್ತೆ. ಆದ್ರೆ ಅಲ್ಲೇ ಮರದ ಹಿಂದೆ ನಿಂತು ಇದನ್ನೆಲ್ಲ ನೋಡ್ತಿದ್ದ ಟಾಡ್ ಅನ್ನ ಬೇಲಿ ನೋಡಿ ಅವನನ್ನ ಹೊಡ್ಸ್ಕೊಂಡೋಗಿ ಕೆಳಗೆ ಬೀಳಿಸುತ್ತೆ. ಪೊಲೀಸ್ ಅವರು ಅವನನ್ನ ವಿಚಾರಿಸೋದಕ್ಕೆ ಅಂತ ಬಂದಾಗ ಅವನ ಹತ್ರ ಪಟಾಕಿಗಳಿರೋದನ್ನ ನೋಡಿ ಅವನನ್ನ ಅರೆಸ್ಟ್ ಮಾಡ್ತಾರೆ. ಸೊ ಇದೆಲ್ಲಾಗಿ ಸ್ವಲ್ಪ ದಿನಗಳಾದ್ಮೇಲೆ ಈತನ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ತನ್ನ ಅಜ್ಜಿ ತಾತನ ಮನೆಗೆ ಬರ್ತಾನೆ. ಬೇಲಿ ಹತ್ರ ಅವನು ಆಟ ಆಡ್ತಾ ಇರಲ್ಲ, ಇದರಿಂದ ಬೇಲಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇದರಿಂದ ಬೇಲಿ ಒಂದು ಕತ್ತೆಯ ಮರಿಯನ್ನ ಫ್ರೆಂಡ್ ಮಾಡಿಕೊಂಡು ಅದರ ಜೊತೆ ಆಟಾಡೋಕೆ ಶುರು ಮಾಡುತ್ತೆ. ಆದ್ರೆ ಬೇಲಿಗೆ ಕನ್ಫ್ಯೂಸ್ ಆಗ್ತಿರೋದೇನಂದ್ರೆ ಇದು ಚಿಕ್ಕ ಕುದುರೆನ ಅಥವಾ ದೊಡ್ಡ ನಾಯಿನ ಅಂತ. ಯಾಕಂದ್ರೆ ಅದಕ್ಕೆ ಕತ್ತೆ ಹೇಗಿರುತ್ತೆ ಅಂತ ಇಲ್ಲಿವರೆಗೂ ಗೊತ್ತಿರಲ್ಲ. ನಂತರ ಈತನನ್ನ ಭೇಟಿ ಮಾಡೋಕೆ ಅಂತ ಹ್ಯಾನಾ ಬಂದು ನಿನಗೋಸ್ಕರ ಸ್ಯಾಂಡ್ವಿಚ್ ಮಾಡಿದ್ದೀನಿ ತಿನ್ನೋದಕ್ಕೆ ಬಾ ಅಂತ ಕರೀತಾಳೆ. ಆದ್ರೆ ಅವನು ಸೀದಾ ಅವಳ ಜೊತೆ ಬ್ರೇಕಪ್ಪೇ ಮಾಡ್ಕೊಂತಾನೆ. ಯಾಕಂದ್ರೆ ಈಗ ಅವನು ಸ್ಪೋರ್ಟ್ಸ್ ಆಡಕ್ ಆಗ್ತಿರಲ್ಲ, ಮತ್ತೆ ಇವನ ಪ್ರಾಬ್ಲಮ್ಸ್ ಅನ್ನ ಹಿಡ್ಕೊಂಡು ಆನಾಗೆ ತೊಂದರೆ ಕೊಡಬಾರ್ದು, ಅವಳು ಎಜುಕೇಶನ್ ಅಲ್ಲಿ ಮುಂದುವರಿಸಲಿ ಅಂತ ಈ ರೀತಿ ಮಾಡಿರ್ತಾನೆ. ಹ್ಯಾನಾ ಕೊನೆ ಬಾರಿ ಬೇಲಿಗೆ ಬಾಯ್ ಹೇಳಿ ಬೇಜಾರ್ ಮಾಡ್ಕೊಂಡು ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಮುಂದಿನ ದಿನ ಈತನ್ ಕೂಡ ಅಗ್ರಿಕಲ್ಚರ್ ಸ್ಕೂಲ್ಗೆ ಅಂತ ಹೊರಡ್ತಾನೆ. ಆದ್ರೆ ಬೇಲಿ ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿ ಈತನ್ಗೆ ಬಾಲ್ ಅನ್ನ ಕೊಟ್ಟು ಆಟ ಆಡೋದಕ್ಕೆ ಕರೆಯುತ್ತೆ. ಈತನ್ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಬೇಲಿಗೆ ಪ್ರಾಮಿಸ್ ಮಾಡಿ ಅದನ್ನ ಕಾರಿಂದ ಇಳಿಸಿ ಹೋಗ್ತಾನೆ. ಬೇಲಿ ಅನ್ಕೊಳುತ್ತೆ, ಈತನ್ ಈಗ ಇಲ್ಲಿಂದ ಹೋಗಿ ಆದ್ಮೇಲೆ ನಾನು ಇಲ್ಲಿರೋದಕ್ಕೆ ಏನ್ ಪಾಯಿಂಟ್ ಇದೆ ಅಂತ. ಈಗ ಬೇಲಿಗೆ ಸಮಯ ಸ್ಲೋ ಆಗಿ ಹೋಗ್ತಿರೋ ಹಾಗೆ ಫೀಲ್ ಆಗ್ತಾ ಇರುತ್ತೆ, ಮತ್ತೆ ದಿನೇ ದಿನೇ ಅದರ ಆರೋಗ್ಯ ಕೂಡ ಹಾಳಾಗ್ತಾ ಇರುತ್ತೆ. ಬೇಲಿ ಏನು ತಿಂತಾನೆ ಇರಲ್ಲ. ಅದಕ್ಕೆ ಎಲಿಜಬೆತ್ ಮತ್ತೆ ಈತನ್ ಅವರ ಅಜ್ಜಿ ತಾತ ಮೂರು ಜನ ಕೂಡ ಬೇಲಿಯನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಬಂದಾಗ ಡಾಕ್ಟರ್ ಹೇಳ್ತಾರೆ ಬೇಲಿಯ ಕಿಡ್ನಿ ವರ್ಕ್ ಮಾಡೋದು ನಿಲ್ಲಿಸ್ತಾ ಇದೆ ಅಂತ. ಬೇಲಿ ಸಾಯೋಕ್ಕೂ ಮುಂಚೆ ಈತನನ್ನ ನೋಡ್ಬೇಕು ಅಂತ ಅನ್ಕೊಂತಾ ಇರುತ್ತೆ. ಈತನ ತಾತ ಅವನಿಗೆ ಫೋನ್ ಮಾಡಿ ಹೇಳ್ದಾಗ ಅವನು ಸ್ಕೂಲಿಂದ ಸೀದಾ ಇಲ್ಲಿಗೆ ಓಡ್ಬರ್ತಾನೆ. ಈತನ್ ಬೇಜಾರಲ್ಲಿ ಅಳ್ತಿರ್ಬೇಕಾದ್ರೆ ಬೇಲಿ ಮನ್ಸಲ್ಲಿ ಅನ್ಕೊಳುತ್ತೆ ಈತನ್ ಯಾಕೋ ಬೇಜಾರಾಗಿದ್ದಾನೆ, ಆದ್ರೆ ನಾನು ಅವನಿಗೆ ಖುಷಿ ಪಡಿಸೋದಕ್ಕೆ ಆಗ್ತಿಲ್ವಲ್ಲ ಅಂತ. ಇದಾದ್ಮೇಲೆ ಬೇಲಿ ಸಾವನ್ನಪ್ಪುತ್ತೆ. ಮುಂದಿನ ಜನ್ಮದಲ್ಲಿ ಬೇಲಿ ಒಂದು ಜರ್ಮನ್ ಶೆಪರ್ಡ್ ಮರಿಯಾಗಿ ಮತ್ತೆ ಹುಟ್ಟುತ್ತೆ. ಈಗ ಇದು ಪೊಲೀಸ್ ಡಾಗ್ ಆಗಿರುತ್ತೆ, ಮತ್ತೆ ಇದನ್ನ ಟ್ರೈನ್ ಮಾಡಿದ ಕಾರ್ಲೋಸ್ ಅನ್ನೋ ಪೊಲೀಸ್ ಆಫೀಸರ್ ಈ ನಾಯಿಗೆ ಎಲಿ ಅಂತ ಹೆಸರಿಡ್ತಾನೆ. ಎಲಿಯ ಕೆಲಸ ಏನಾಗಿರುತ್ತೆ ಅಂದ್ರೆ ಸ್ಮೆಲ್ ಕಂಡುಹಿಡಿಯೋದು ಮತ್ತೆ ಕ್ರಿಮಿನಲ್ಸ್ ಅನ್ನ ಹುಡ್ಕೋದು. ಎಲಿ ಅನ್ಕೊಳುತ್ತೆ ತನ್ನ ಲೈಫ್ನ ಉದ್ದೇಶ ಇದೇ ಆಗಿರ್ಬೋದು ಅಂತ. ಕಾರ್ಲೋಸ್ ಪೊಲೀಸ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾನೆ. ಎಲಿ ಅನ್ಕೊಂತಿರುತ್ತೆ ಇವನ್ ಯಾಕೆ ಯಾವಾಗ್ಲೂ ಮುಖ ಊದಿಸ್ಕೊಂಡು ಓಡಾಡ್ತಾನಲ್ಲ ಅಂತ. ಕಾರ್ಲೋಸ್ ಮನೆಯಲ್ಲಿ ಒಂಟಿಯಾಗಿ ಇರ್ತಾನೆ, ಯಾಕಂದ್ರೆ ರೀಸೆಂಟ್ ಆಗಿ ಅವನು ತನ್ನ ಗರ್ಲ್ ಫ್ರೆಂಡ್ನ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ತಾನೆ. ಇದರಿಂದ ಕಾರ್ಲೋಸ್ ಎಲಿಯನ್ನ ಜಾಸ್ತಿ ಹಚ್ಕೊಂಡಿರ್ತಾನೆ.
ಒಂದಿನ ಒಬ್ಬ ಕಿಡ್ನಾಪರ್ ಒಬ್ಬಳು ಹುಡುಗಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಡ್ಯಾಮ್ ಮೇಲೆ ಹೋಗ್ತಿರ್ತಾನೆ. ಅವಳನ್ನ ಕಾಪಾಡೋಕೆ ಅಂತ ಕಾರ್ಲೋಸ್ ಮತ್ತೆ ಎಲ್ಲಿ ಇಬ್ರು ಇಲ್ಲಿಗೆ ಬಂದಾಗ ಆ ಕಿಡ್ನಾಪರ್ ಹುಡುಗಿಯನ್ನ ನೀರಿಗೆ ತಳ್ಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಕಾರ್ಲೋಸ್ ಆ ಕಿಡ್ನಾಪರ್ ನ ಹಿಂದೆ ಹೋಗ್ತಾನೆ. ಎಲ್ಲಿ ನೀರಿಗೆ ಜಂಪ್ ಮಾಡಿ ಆ ಹುಡುಗಿಯನ್ನ ಕಾಪಾಡುತ್ತೆ. ಇನ್ನೊಂದ್ ಕಡೆ ಕಾರ್ಲೋಸ್ ಅನ್ನ ಆ ಕಿಡ್ನಾಪರ್ ಶೂಟ್ ಮಾಡೋಕೆ ನೋಡ್ತಾನೆ. ಆದ್ರೆ ಸರಿಯಾದ ಸಮಯಕ್ಕೆ ಎಲ್ಲಿ ಅಲ್ಲಿಗೆ ಬಂದು ಆ ಕಿಡ್ನಾಪರ್ ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕಚ್ಚಿ ಹಿಡ್ಕೊಂಡಿರುತ್ತೆ. ಈ ಗ್ಯಾಪ್ ಅಲ್ಲಿ ಆ ಕಿಡ್ನಾಪರ್ ನಾಯಿಯ ಮೇಲೆ ಶೂಟ್ ಮಾಡ್ತಾನೆ. ಆದ್ರೂ ಕೂಡ ಎಲ್ಲಿ ಅವನನ್ನ ಬಿಡ್ತಾನೆ ಇರಲ್ಲ. ಅದೇ ಸಮಯಕ್ಕೆ ಬೇರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಎಲಿಯನ್ನ ಕಾಪಾಡೋಕೆ ಕಾರ್ಲೋಸ್ ವೈರ್ಲೆಸ್ ನ ಮುಖಾಂತರ ಬೇರೆ ಆಫೀಸರ್ಸ್ ಗೆ ಸಹಾಯ ಮಾಡೋಕೆ ಕರೀತಾನೆ. ಆದ್ರೆ ಅವ್ರು ಬರೋದು ತುಂಬಾನೇ ಲೇಟ್ ಆಗುತ್ತೆ. ಕಾರ್ಲೋಸ್ ಎಲಿಗೆ ನೀನು ನಿನ್ನ ಕೆಲಸವನ್ನ ತುಂಬಾನೇ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ಅಳ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲಿ ಸಾವನ್ನಪ್ಪುತ್ತೆ. ಮುಂದಿನ ಜನ್ಮದಲ್ಲಿ ಎಲಿ ಒಂದು ಕಾರ್ಗಿ ಬ್ರೀಡ್ ನ ನಾಯಿಯಾಗಿ ಹುಟ್ಟುತ್ತೆ. ಇದನ್ನ ಮಾಯಾ ಅನ್ನೋ ಕಾಲೇಜ್ ಸ್ಟೂಡೆಂಟ್ ಮನೆಗೆ ತಗೊಂಡ್ ಬಂದು ಅದಕ್ಕೆ ಟೀನೋ ಅಂತ ಹೆಸರಿಡ್ತಾಳೆ. ಇವಳು ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಮತ್ತೆ ಅವಳಿಗೆ ಯಾರು ಫ್ರೆಂಡ್ಸ್ ಇಲ್ದಲೇ ಇರೋದ್ರಿಂದ ಯಾವಾಗ್ಲೂ ಬೇಜಾರಾಗಿರ್ತಾಳೆ. ಟೀನೋ ಅವಳು ಬೇಜಾರಾಗಿದ್ದಾಗ ಅವಳ ಜೊತೆ ಆಟ ಆಡ್ಕೊಂಡು ಅವಳನ್ನ ಸ್ವಲ್ಪ ಹೊತ್ತು ಖುಷಿ ಪಡಿಸ್ತಾ ಇರುತ್ತೆ. ಒಂದಿನ ಮಾಯಾ ತನ್ನ ಕ್ಲಾಸ್ಮೇಟ್ ಆದ ಆಲ್ ಅನ್ನ ಫ್ರೆಂಡ್ ಮಾಡ್ಕೊಂತಾಳೆ. ಆಲ್ ಸಾಕಿದ್ದ ಹೆಣ್ಣು ನಾಯಿಯನ್ನ ಟೀನೋ ಇಷ್ಟಪಡ್ತಾ ಇರುತ್ತೆ. ಮೋಸ್ಟ್ಲಿ ಟೀನೋ ತನ್ನ ಸೈಜ್ ಅನ್ನ ಮರ್ತೋಗಿರುತ್ತೆ ಅಂತ ಅನ್ಸುತ್ತೆ. ಆಲ್ ನ ನಾಯಿ ತುಂಬಾನೇ ದೊಡ್ಡದಾಗಿರುತ್ತೆ, ಟೀನೋ ಅದರ ಕಾಲಷ್ಟು ದಪ್ಪ ಇರಲ್ಲ. ನಂತರ ಆಲ್ ಮಾಯಾಗೆ ಪ್ರಪೋಸ್ ಮಾಡ್ತಾನೆ. ಅವರು ಬೇಗನೆ ಮದ್ವೆ ಕೂಡ ಆಗ್ತಾರೆ. ಅದಾದ್ಮೇಲೆ ಅವರಿಗೆ ಮೂರು ಜನ ಮಕ್ಕಳಾಗ್ತಾರೆ. ಟೀನೋ ಕೂಡ ಇವರ ಜೊತೆ ಮತ್ತೆ ಆಲ್ ನ ನಾಯಿಯಾದ ರಾಕ್ಸಿಯ ಜೊತೆ ತುಂಬಾನೇ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರುತ್ತೆ. ಕೆಲವು ವರ್ಷಗಳಾದ್ಮೇಲೆ ರಾಕ್ಸಿಗೆ ಹುಷಾರಿಲ್ದಂಗಾಗಿ ಮಾಯಾ ಮತ್ತೆ ಆಲ್ ಇಬ್ರು ಡಾಕ್ಟರ್ ಹತ್ರ ಅದನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ರಾಕ್ಸಿ ಸಾವನ್ನಪ್ಪುತ್ತೆ. ಇದರಿಂದ ಟೀನೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ, ಯಾಕಂದ್ರೆ ಮೊದಲು ಟೀನೋ ರಾಕ್ಸಿಯ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿತ್ತು. ದಿನಗಳು ಕಳೀತಾ ಕಳೀತಾ ಟೀನೋಗೂ ಕೂಡ ವಯಸ್ಸಾಗ್ತಾ ಇರುತ್ತೆ. ಒಂದಿನ ಟೀನೋ ಮಾಯಾಳಿಗೆ ತನ್ನ ಮನಸ್ಸಿನಲ್ಲಿ ನನಗೆ ಒಂದು ಒಳ್ಳೆ ಜೀವನವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಸಾವನ್ನಪ್ಪುತ್ತೆ. ಇದಾದ್ಮೇಲೆ 2014 ಅಲ್ಲಿ ಟೀನೋ ಒಂದು ಸೈಂಟ್ ಬರ್ನಾರ್ಡ್ ಮತ್ತೆ ಆಸ್ಟ್ರೇಲಿಯನ್ ಶಪರ್ಡ್ ಮಿಕ್ಸ್ ಬ್ರೀಡ್ ನಾಯಿ ಮರಿಯಾಗಿ ಮತ್ತೆ ಹುಟ್ಟುತ್ತೆ. ವೆಂಡಿ ಅನ್ನೋ ಮಹಿಳೆ ಇದನ್ನ ಖರೀದಿಸಿ ಮನೆಗೆ ತಗೊಂಡು ಬರ್ತಾಳೆ. ಆದ್ರೆ ಅವಳ ಗಂಡನಿಗೆ ನಾಯಿ ಅಂದ್ರೆ ಇಷ್ಟ ಇರಲ್ಲ. ಇದರಿಂದ ವೆಂಡಿ ಈ ನಾಯಿಯನ್ನ ಹೊರಗಡೆ ಕಟ್ಟಾಕ್ತಾಳೆ. ಹೀಗೆ ವರ್ಷಾನುಗಟ್ಟಲೆ ಮಳೆಯಲ್ಲಿ ಬಿಸಿಲಲ್ಲಿ ಸರಿಯಾಗಿ ಊಟ ಇಲ್ದಲೆ ಆಟ ಆಡ್ದಲೆ ಒಂದೇ ಜಾಗದಲ್ಲಿ ಬೆಳೆಯುತ್ತೆ. ಒಂದು ದಿನ ವೆಂಡಿಯ ಗಂಡ ಈ ನಾಯಿಯನ್ನ ಸಾಕಕ್ಕಾಗಲ್ಲ, ಬೇರೆಯವ್ರಿಗೆ ಯಾರಿಗಾದ್ರೂ ಕೊಟ್ಟು ಬರ್ತೀನಿ ಅಂತ ಹೇಳಿ ಅದನ್ನ ತಗೊಂಡ್ ಬಂದು ರೋಡಲ್ಲಿ ಬಿಟ್ಟೋಗ್ತಾನೆ. ಈಗ ಈ ನಾಯಿ ರಾತ್ರಿಯಲ್ಲಿ ಓಡಾಡ್ಕೊಂಡು ಬೆಳಿಗ್ಗೆ ಒಂದು ಪಾರ್ಕ್ ಹತ್ರ ಬಂದಾಗ ಅಲ್ಲಿ ಒಬ್ಳು ಮಹಿಳೆಯನ್ನ ನೋಡುತ್ತೆ. ಅವಳ ಸ್ಮೆಲ್ ಯಾಕೋ ನನಗೆ ಗೊತ್ತಿರೋ ರೀತಿ ಇದೆಯಲ್ಲ ಅಂತ ಇದಕ್ಕೆ ಅನಿಸ್ತಾ ಇರುತ್ತೆ. ಆದ್ರೆ ಇದು ಇಲ್ಲಿಂದ ಹೊರಟು ಕಾಡಿನ ಒಳಗಡೆಯಿಂದ ಒಂದು ಫಾರ್ಮ್ಗೆ ಬಂದಾಗ ಈ ಜಾಗಕ್ಕೂ ಕೂಡ ಮೊದ್ಲೇ ನಾನು ಬಂದಿರೋ ಹಾಗೆ ಅನಿಸ್ತಾ ಇದೆಯಲ್ಲ ಅಂತ ಓಡಿ ಅಲ್ಲಿದ್ದ ಮನೆ ಹತ್ರ ಬರುತ್ತೆ. ಇಲ್ಲಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ವಯಸ್ಸಾಗಿರೋ ಈತನಿರ್ತಾನೆ. ಮೂರು ಜನ್ಮಗಳಾದರೂ ಕೂಡ ಈತನನ್ನ ಬೇಲಿ ಮರ್ತಿರಲ್ಲ. ಬೇಲಿ ಓಡಿ ಬಂದು ಈತನ್ನ ಕೆಳಗೆ ಬೀಳಿಸಿ ಅವನ ಮುಖವನ್ನ ನೆಕ್ಕೋದಕ್ಕೆ ಶುರು ಮಾಡುತ್ತೆ. ಮತ್ತೆ ನಾನೇ ಬೇಲಿ ಅಂತ ಅವನಿಗೆ ಹೇಳ್ತಾ ಇರುತ್ತೆ. ಆದ್ರೆ ಅವನಿಗೆ ಇದೇನು ಹೇಳ್ತಿದೆ ಅಂತ ಅರ್ಥ ಆಗ್ತಿರಲ್ಲ. ಈತನ ಅನ್ಕೊಂತಾನೆ ಈ ನಾಯಿ ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿದೆ ಅಂತ. ಅವತ್ತಿನ ರಾತ್ರಿ ಅವನು ಅದಕ್ಕೆ ಊಟ ಹಾಕಿ ನೋಡ್ಕೊಂತಾನೆ. ಮತ್ತೆ ಈತನ ಸ್ನೇಹಿತರೆ ಇಲ್ಲಿವರೆಗೂ ಯಾರನ್ನು ಮದುವೆ ಆಗಿರಲ್ಲ. ಅವನು ತನ್ನ ತಾತನ ಮನೆಯಲ್ಲಿ ಅವರ ಫಾರ್ಮ್ ಅನ್ನ ನೋಡ್ಕೊಂಡಿರ್ತಾನೆ. ಮುಂದಿನ ದಿನ ಅವನು ಬೇಲಿಯನ್ನ ಕರ್ಕೊಂಡು ಬಂದು ಅನಿಮಲ್ ಶೆಲ್ಟರ್ಗೆ ಬಿಡ್ತಾನೆ. ಆದ್ರೆ ಅವನು ಈ ರೀತಿ ಮಾಡಿದ್ದಕ್ಕೆ ಅವನ ಮನಸ್ಸು ಒಪ್ತಾ ಇರಲ್ಲ. ಅವನು ಮತ್ತೆ ವಾಪಸ್ ಹೋಗಿ ಬೇಲಿಯನ್ನ ಕರ್ಕೊಂಡು ಬಂದು ತನ್ನ ಬಳಿ ನೆಡ್ಕೊಂತಾನೆ. ಮತ್ತೆ ಅವನಿಗೆ ಇದು ಬೇಲಿ ಅಂತ ಗೊತ್ತಿಲ್ದಲೇ ಇರೋದ್ರಿಂದ ಅದಕ್ಕೆ ಬಡ್ಡೆ ಅಂತ ಹೆಸರನ್ನ ಇಡ್ತಾನೆ. ಒಂದಿನ ಬೇಲಿಗೆ ಈತನ ಗರ್ಲ್ಫ್ರೆಂಡ್ ಹ್ಯಾನಾ ನೆನಪಾಗ್ತಾಳೆ. ಅವತ್ತು ಪಾರ್ಕಲ್ಲಿ ಇದ್ದ ಮಹಿಳೆಯಿಂದ ಕೂಡ ಹ್ಯಾನಾಳ ರೀತಿ ಸ್ಮೆಲ್ ಬರ್ತಿತ್ತು ಅಂತ ಬೇಲಿ ಮತ್ತೆ ಪಾರ್ಕ್ಗೆ ಹೋಗುತ್ತೆ. ಆ ಮಹಿಳೆಯನ್ನ ಫಾಲೋ ಮಾಡಿಕೊಂಡು ಅವಳ ಮನೆ ಹತ್ರ ಬಂದಾಗ ನೋಡುತ್ತೆ ಅಲ್ಲಿ ಹ್ಯಾನಾ ಇರ್ತಾಳೆ. ಪಾರ್ಕಲ್ಲಿ ಇದ್ದ ಮಹಿಳೆ ಹ್ಯಾನಾಳ ಮಗಳಾಗಿರ್ತಾಳೆ. ಬೇಲಿ ಹ್ಯಾನಾ ಹತ್ರ ಹೋದಾಗ ಅವಳು ಕೂಡ ಯಾರ್ದೋ ನಾಯಿ ತಪ್ಪಿಸ್ಕೊಂಡು ಬಂದಿದೆ ಅಂತ ಅದರ ಕಾಲರ್ ಅನ್ನ ಚೆಕ್ ಮಾಡ್ತಾಳೆ. ಅದರ ಮೇಲೆ ಓನರ್ನ ಹೆಸರು ಈತನ್ ಅಂತ ಇರುತ್ತೆ. ಅವಳು ಬೇಲಿಯನ್ನ ಈತನ ಹತ್ರ ಬಿಟ್ಟು ಈತನನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಅವನ ಮನೆಗೆ ಬರ್ತಾಳೆ. ಈತನ್ಗೂ ಕೂಡ ಅವಳನ್ನ ನೋಡಿ ತುಂಬಾನೇ ಖುಷಿಯಾಗುತ್ತೆ. ಈತನ್ ತಾನು ಹಿಂದೆ ಮಾಡಿದ್ದ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾನೆ. ನಂತರ ಹ್ಯಾನಾಳ ಗಂಡ ಸಾವನ್ನಪ್ಪಿರೋದ್ರಿಂದ ಈತನೇ ಅವಳನ್ನ ಮದುವೆ ಆಗ್ತಾನೆ. ಸೊ ಈ ರೀತಿ ಬೇಲಿ ಅವರಿಬ್ಬರನ್ನ ಮತ್ತೆ ಒಂದು ಮಾಡಿಸುತ್ತೆ. ಒಂದಿನ ಬೇಲಿ ಈತನ ಹತ್ರ ಆ ಪಂಕ್ಚರ್ ಆಗಿರೋ ರಗ್ಬಿ ಬಾಲ್ ತಗೊಂಡ್ ಬಂದು ಅವನನ್ನ ಆಟ ಆಡೋದಕ್ಕೆ ಕರೆಯುತ್ತೆ. ಈತನ ಬಾಲನ್ನ ಗಾಳಿಯಲ್ಲಿ ಎಸ್ತು ಕೆಳಗೆ ಬಗ್ಗಿದಾಗ ಬೇಲಿ ಅವನ ಮೇಲಿಂದ ಜಂಪ್ ಮಾಡಿ ಬಾಲನ್ನ ಕ್ಯಾಚ್ ಹಿಡಿಯುತ್ತೆ. ಮತ್ತೆ ಅದರ ನಡವಳಿಕೆಯನ್ನ ನೋಡಿ ಅವನು ಬೇಲಿಯನ್ನ ನೆನಪಿಸ್ಕೊಂಡು ಬೇಲಿಯ ಹೆಸರನ್ನ ಹೇಳ್ತಾನೆ. ಆಗ ಬೇಲಿ ಬೊಗಳೋದಕ್ಕೆ ಶುರು ಮಾಡುತ್ತೆ ಮತ್ತೆ ಅವನ ಮುಖವನ್ನ ಬಂದು ನೆಕ್ಕುತ್ತೆ. ಈಗ ಈತನ್ಗೂ ಕೂಡ ಅನ್ಸುತ್ತೆ ಬೇಲಿ ಮತ್ತೆ ಹುಟ್ಟಿ ಬಂದಿದೆ ಅಂತ. ಅವನು ಬಡ್ಡಿ ಅಂತ ಹೆಸರಿದ್ದ ಕಾಲರ್ ಅನ್ನ ತೆಗೆದು ಬೇಲಿಯ ಹಳೆ ಕಾಲರ್ ಅನ್ನ ಹುಡುಕಿ ಅದನ್ನೇ ತಗೊಂಡ್ ಬಂದು ಹಾಕ್ತಾನೆ.
ಸೊ ಕೊನೆಗೂ ಸ್ನೇಹಿತರೆ ಬೇಲಿಗೆ ತನ್ನ ಜೀವನದ ಉದ್ದೇಶವೇನು ಅಂತ ಗೊತ್ತಾಗುತ್ತೆ. ಬೇಲಿ ಹೇಳುತ್ತೆ, ಜೀವನದಲ್ಲಿ ಖುಷಿಯಾಗಿ ಇರಬೇಕು, ತೊಂದರೆಯಲ್ಲಿ ಇರೋರಿಗೆ ಸಹಾಯ ಮಾಡಬೇಕು, ಹಿಂದೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಬೇಜಾರಾಗಿರಬಾರ್ದು, ನಾವು ಪ್ರೆಸೆಂಟಲ್ಲಿ ಬದುಕ್ತಾ ಇರೋ ಜೀವನವನ್ನು ಖುಷಿಯಾಗಿ ಕಳಿಬೇಕು, ಇದೇ ಒಂದು ನಾಯಿಯ ಉದ್ದೇಶ ಅಂತ ಬೇಲಿ ಹೇಳುತ್ತೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸ್ನೇಹಿತರೆ, ನಿಮಗೆ ಈ ಮೂವಿಯ ಕತೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಮೂವಿಯ ಸೆಕೆಂಡ್ ಪಾರ್ಟ್ ಕೂಡ ಇದೆ, ಎ ಡಾಗ್ಸ್ ಜರ್ನಿ ಅಂತ. ನಿಮಗೆ ಈ ಮೂವಿಯ ಕತೆ ಕೂಡ ಕೇಳೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ, ಆ ವಿಡಿಯೋನ ಕೂಡ ನಾನು ಖಂಡಿತ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.